ಈ ದಿನದ ಭಗವದ್ಗೀತೆಯ ಜ್ಞಾನ ಯಜ್ಞಕ್ಕೆ ನೆರೆದಿರುವ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಭಗವದ್ಗೀತೆಯ ಶ್ರವಣ, ಭಗವದ್ಗೀತೆಯ ಕೀರ್ತನ, ಭಗವದ್ಗೀತೆಯ ಜ್ಞಾನ ಪ್ರಚಾರ, ಇದು ಅತ್ಯಂತ ಶ್ರೇಷ್ಠವಾದದ್ದು. ಹಲವಾರು ಯಜ್ಞಗಳನ್ನು ಮಾಡ್ತೇವೆ ನಾವು, ಪೂಜೆಗಳನ್ನು ಮಾಡ್ತೇವೆ. ಎಲ್ಲ ಪೂಜೆಗಳಿಗಿಂತ ಶ್ರೇಷ್ಠವಾದದ್ದು ಜ್ಞಾನದ ಸೇವೆ. ಎಲ್ಲ ಪೂಜೆಗಳು ಪುಣ್ಯಫಲ ಕೊಡ್ತವೆ, ಆದರೆ ಅತ್ಯಂತ ಶ್ರೇಷ್ಠವಾದ ಪುಣ್ಯಫಲ ಕೊಡುವುದು ಜ್ಞಾನಯಜ್ಞ ಅಥವಾ ಜ್ಞಾನದ ಸೇವೆ. ಆ ಜ್ಞಾನವನ್ನು ಯಜ್ಞವನ್ನು ಆಯೋಜಿಸಿದಂಥ ಯಮುನಾ ಕಾಮತ್ರವರಿಗೆ ಕಡೆಗೆ ಜ್ಞಾನಯಜ್ಞಕ್ಕೆ ಸಹಕಾರಿಯಾಗಿ ವಸಂತ ಶೆಣೈ ಮತ್ತು ಬಾಬು ಪ್ರಭು ಅವರು ಪುಸ್ತಕ ಭಗವದ್ಗೀತೆ ಪುಸ್ತಕ ವಿತರಣೆ ಮಾಡಿದ್ದಕ್ಕೆ ಮತ್ತು ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಶಕ್ತಿ ಕೊಡಲಿ, ಭಕ್ತಿ ಕೊಡಲಿ, ಜ್ಞಾನ ಕೊಡಲಿ, ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ತಿಯ ಮಾರ್ಗ ತೆರೆದುಕೊಳ್ಳಲಿ. ಭಗವದ್ಗೀತೆ ಆಧ್ಯಾತ್ಮಿಕ ಗ್ರಂಥ. ಆಧ್ಯಾತ್ಮ ಅಂದರೆ ನಮ್ಮ ಒಳಗೆ ಭಗವಂತನನ್ನು ಕಾಣೋ ದಾರಿ. ನಾವು ಭಗವಂತನ ಕಾಣಲಿಕ್ಕೆ ಬೇರೆ ಬೇರೆ ಕಡೆ ಹುಡುಕ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ತೀರ್ಥಯಾತ್ರೆಗೆ ಹೋಗ್ತೇವೆ. ಯಾವಾಗ ನಾವು ಭಗವಂತನನ್ನು ಅಂತರಂಗದಲ್ಲಿ ಕಾಣ್ತೇವೆ, ನಮ್ಮೊಳಗೆ ಕಾಣ್ತೇವೆ, ಆ ಕಂಡಾಗ ಅದಕ್ಕೆ ಮುಕ್ತಿ ಅಂತ ಹೇಳೋದು. ಎಲ್ಲಿವರೆಗೆ ನಮ್ಮ ಭಗವಂತನ ನಮ್ಮೊಳಗೆ ಕಾಣಲಿಕ್ಕೆ ಆಗೋದಿಲ್ಲ ಅಲ್ಲಿವರೆಗೆ ಮುಕ್ತಿ ತೆರೆದುಕೊಳ್ಳೋದಿಲ್ಲ. ಭಗವದ್ಗೀತೆ ಮುಕ್ತಿಯ ಶಾಸ್ತ್ರ. ಯಾರಿಗೆ ಮುಕ್ತಿ ಬೇಕು ಅವರು ಭಗವದ್ಗೀತೆಯ ಸೇವನೆ ಮಾಡಬೇಕು. ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು. ಭಗವದ್ಗೀತೆ ನಮ್ಮ ಎಲ್ಲ ಉಪನಿಷತ್ತುಗಳ ವೇದಾಂತದ ಸಾರಾಂಶ. ಈ ಉಪನಿಷತ್ತುಗಳಂದ್ರೆ ಏನು? ಎಲ್ಲ ವೇದಗಳು, ಋಗ್ವೇದ, ಯಜುರ್ವೇದ, ಅಥರ್ವೇದ, ಸಾಮವೇದ, ನಾಲ್ಕು ವೇದಗಳು, ವೇದಗಳ ಕೊನೆಗೆ ಒಂದು ಜ್ಞಾನಕಾಂಡ ಅಂತಿದೆ. ಅಂದರೆ ಈ ವೇದದ ಅರ್ಥ ಏನು, ವೇದದ ಸಾರಾಂಶ ಏನು ಅಂತ ಹೇಳಲಿಕ್ಕೆ ಉಪನಿಷತ್ತು ಅಂತ ಹೇಳೋದು. ಎಲ್ಲ ವೇದದ ಸಾರಾಂಶ ಉಪನಿಷತ್ತುಗಳಲ್ಲಿದೆ. ಹಲವಾರು ಉಪನಿಷತ್ತುಗಳಿದ್ದಾವೆ, 108 ಇದೆ ಅಂತ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. 10 ಉಪನಿಷತ್ತುಗಳಿಗೆ ಎಲ್ಲ ಆಚಾರ್ಯರು, ಶ್ರೇಷ್ಠವಾದ 10 ಉಪನಿಷತ್ತುಗಳಿಗೆ ಆಚಾರ್ಯರು, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಈ ಉಪನಿಷತ್ತುಗಳು ಏನು ವಿಶೇಷ, ಉಪನಿಷತ್ತಲ್ಲಿ ಏನಿದೆ? ಉಪನಿಷತ್ತಿನಲ್ಲಿ ಋಷಿಗಳು ಕಂಡ ಸತ್ಯದ ದರ್ಶನ ಇದೆ. ಅದೇನು ಸತ್ಯ? ನನ್ನೊಳಗೆ ಭಗವಂತ, ನಾನು ಭಗವಂತನಲ್ಲಿ. ನನ್ನೊಳಗೆ ಭಗವಂತ, ನಾನು ಭಗವಂತನಲ್ಲಿ, ಈ ಸತ್ಯದ ದರ್ಶನವಿದೆ. ಈ ಸತ್ಯದ ದರ್ಶನವನ್ನು ಅವರು ಸ್ಪಷ್ಟವಾಗಿ ತಮ್ಮ ಅನುಭವವನ್ನು ನಮ್ಮೊಟ್ಟಿಗೆ ಹೇಳ್ತಾರೆ. ಆ ಉಪನಿಷತ್ತುಗಳನ್ನ ಅಧ್ಯಯನ ಮಾಡೋದು ಕೂಡ, ಅಧ್ಯಯನ ಮಾಡೋದು ಒಂದು ಜ್ಞಾನಯಜ್ಞ. ಆ ಉಪನಿಷತ್ತುಗಳು, 10 ಉಪನಿಷತ್ತುಗಳು ಅಥವಾ ಜಾಸ್ತಿ ಉಪನಿಷತ್ತುಗಳಿದ್ದಾವೆ, ಇನ್ನು 108 ಉಪನಿಷತ್ತುಗಳಿದ್ದಾವೆ. ಆ ಉಪನಿಷತ್ತುಗಳು ಏನೇನು ಸಾರಾಂಶ ಇದೆ, ಆ ಸಾರಾಂಶ ಎಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಹಾಗಾಗಿಬಿಟ್ಟು ಭಗವದ್ಗೀತೆಯನ್ನು ಓದಿದರೆ ಎಲ್ಲ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಋಷಿಗಳು ಏನು ಕಂಡ ಸತ್ಯ ಇದೆಯಲ್ಲ, ಅದು ಸತ್ಯದ ಅರಿವು ನಮಗೂ ಆಗ್ತದೆ. ಈ ಸತ್ಯದ ಅರಿವು ಆಗೋದಕ್ಕೆ ಜ್ಞಾನ ಅಂತ ಹೇಳಿದ್ರು. ಜ್ಞಾನದ ಫಲ ಏನು? ಅಜ್ಞಾನ ನಾಶ. ನಮ್ಮ ಅಜ್ಞಾನ ಕಳಚಿಕೊಳ್ತದೆ,
ಇದು ಜ್ಞಾನದ ಫಲ. ಅದು ಎಂಥ ಅಜ್ಞಾನ? ಅಜ್ಞಾನ ಏನಿದೆ ನಮಗೆ? ನಮಗೆ ಯಾವ ವಿಷಯ ಗೊತ್ತಿಲ್ಲ, ಎಲ್ಲ ವಿಷಯ ಗೊತ್ತಿದೆ. ಬಾಹ್ಯ ಪ್ರಪಂಚದಲ್ಲಿ ಏನು ಜೀವನ ಮಾಡಲಿಕ್ಕೆ ನಮ್ಗೆ ಏನೇನು ಬೇಕು ಎಲ್ಲ ಗೊತ್ತಿದೆ. ವ್ಯಾಪಾರ ಮಾಡೋದು ಹೇಗಂತ ಗೊತ್ತಿದೆ, ಇಂಜಿನಿಯರಿಂಗ್ ಹೇಗಂತ ಗೊತ್ತಿದೆ, ಮೆಡಿಸಿನ್ದ ಔಷಧಿ ಕೊಡೋದು ಹೇಗಂತ ಗೊತ್ತಿದೆ, ಅಡುಗೆ ಕೆಲಸ ಮಾಡೋದು ಹೇಗಂತ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ನಮಗೆ ಏನು ಗೊತ್ತಿಲ್ಲ ಅಂದರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಯಾರು ಅನ್ನುವ ಜ್ಞಾನ ಇಲ್ಲ. ನಮ್ಮ ಕಲ್ಪನೆಯಲ್ಲಿ ನಾನು ಅಂದರೆ ದೇಹ, ನಾನು ಅಂದರೆ ಗಂಡಸು, ನಾನು ಅಂದರೆ ಹೆಂಗಸು. ಸೊ ದೇಹ ಮನಸ್ಸು ಬುದ್ಧಿಗಳಿಗೆ ನಾನು ಅಂತ ಹೇಳಿ ಕರಿತಿದ್ದೆ ನಾವು. ಭಗವದ್ಗೀತೆಯಲ್ಲಿ ಇರುವ ಜ್ಞಾನ ಈ ದೇಹ ಮನಸ್ಸು ಬುದ್ಧಿ ನಾನು ಅಂತ ಹೇಳುವ ಅಜ್ಞಾನವನ್ನು ನಿವಾರಣೆ ಮಾಡ್ತದೆ. ದೇಹ ಮನಸ್ಸು ಬುದ್ಧಿ ನೀನಲ್ಲಪ್ಪ, ದೇಹ ಮನಸ್ಸು ಬುದ್ಧಿ ನಿನ್ನ ವಾಹನ. ನಿಮಗೆ ಕಾರು ಹೇಗೆ ವಾಹನವನೋ, ಅಥವಾ ಬಸ್ ಹೇಗೆ ವಾಹನನೋ, ಅಥವಾ ವಿಮಾನ ಹೇಗೆ ವಾಹನವನೋ, ಅದೇ ರೀತಿ ದೇಹ ಮನಸ್ಸು ಬುದ್ಧಿಗಳು ಕೂಡ ನಿನ್ನ ವಾಹನ. ಆ ದೇಹ ಮನಸ್ಸು ಬುದ್ಧಿಗಳಲ್ಲಿರುವ ಜೀವಾತ್ಮ ಜೀವ ನೀನು. ಆ ದೇಹ ಮನಸ್ಸುಗಳಲ್ಲಿರುವ ಬುದ್ಧಿಯಲ್ಲಿರುವ ಜೀವ ಅಂದರೆ ಆ ವಾಹನವನ್ನು ವಾಹನದಲ್ಲಿರುವ ಪ್ಯಾಸೆಂಜರ್ ಪ್ರಯಾಣಿಕ ನೀನು. ಆ ವಾಹನವನ್ನು ನಡೆಸ್ತಾ ಇರುವ ಶಕ್ತಿ ಪರಮಾತ್ಮ ಆತ್ಮ. ಯಾವಾಗ ಈ ಜೀವ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆ ಭಗವಂತನಲ್ಲಿ ಒಂದು ಆತ್ಮಸ್ವರೂಪಿ ಎಂದು ಗೊತ್ತಾಗ್ತದೆ, ಆವಾಗ ಮುಕ್ತಿ. ಹಾಗಾಗ್ಬಿಟ್ಟು ಭಗವದ್ಗೀತೆಯ ಸಾರಾಂಶ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಜೀವ, ನಾನು ದೇಹ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟುಕೊಂಡಿದ್ದೇನೆ ಇದನ್ನು ತಿಳ್ಕೊಳ್ಳಿ ಅಂದರೆ ನಾನು ತಿಳ್ಕೊಂಡಿದ್ದೇನೆ. ಆದರೆ ನಮ್ಮ ಸ್ವರೂಪ ಏನಂದರೆ ಆತ್ಮಸ್ವರೂಪ. ನಾನು ದೇಹ ಮನಸ್ಸು ಬುದ್ಧಿ ನಾನು ತಿಳ್ಕೊಂಡಿದ್ದಕ್ಕೆ ನಾನು ಆತ್ಮಸ್ವರೂಪ ಅಂದರೆ ಬೇರೆ ಆಗಿದ್ದೇನೆ. ಯಾವಾಗ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಗೊತ್ತಾಗುತ್ತೆ ಆಗ ನಾನು ಆತ್ಮಸ್ವರೂಪದಲ್ಲಿ ಒಂದಾಗ್ತೇನೆ. ಅದಕ್ಕೋಸ್ಕರ ಭಗವದ್ಗೀತಾ ಅದ್ವೈತದ ಸಾರಾಂಶ. ಅದ್ವೈತ ಅಂದರೆ ಜೀವ, ಜೀವದ ನಿಜವಾದ ಸ್ವರೂಪ ಆತ್ಮ, ಆತ್ಮ ಮತ್ತು ಪರಮಾತ್ಮ ಒಂದೇ. ಇದನ್ನು ತಿಳಿದುಕೊಳ್ಳೋದು ಮುಕ್ತಿ. ಈ ಮುಕ್ತಿ ಮಾರ್ಗವನ್ನು ತೋರಿಸುವ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯ ಶ್ರುತಿ ಶ್ರವಣದ ಭಗವದ್ಗೀತೆಯ ಜ್ಞಾನದ ಫಲ ಏನು? ಜ್ಞಾನದ ಫಲ ಏನಂದರೆ ನಾವು ಅನಂತ ಜನ್ಮಗಳಲ್ಲಿ ಅನಂತ ಪಾಪ ಪುಣ್ಯಗಳನ್ನು ಮಾಡಿರ್ತೇವೆ. ಎಷ್ಟೋ ಜನ್ಮಗಳಾಗಬಹುದು, ಆ ಎಷ್ಟೋ ಜನ್ಮಗಳಲ್ಲಿ ಪಾಪ ಪುಣ್ಯಗಳನ್ನು ಮಾಡಿ ನಮ್ಮ ಪಾಪ ಅಥವಾ ಪುಣ್ಯದ ಭಂಡಾರ ತುಂಬಿ ಹೋಗ್ಬಿಟ್ಟಿದೆ. ಆ ಪಾಪ ಪುಣ್ಯಗಳನ್ನು ಅನುಭವಿಸಬೇಕಾದ್ರೆ ನಾವು ಪುನಃ ಜನ್ಮಗಳನ್ನು ತಗೊಂಡು ಬರಬೇಕು, ಖರ್ಚು ಮಾಡಬೇಕು. ಪಾಪವನ್ನು ಅನುಭವಿಸಬೇಕು, ಪುಣ್ಯವನ್ನು ಅನುಭವಿಸಬೇಕು, ಎರಡನ್ನೂ ಅನುಭವಿಸಿ ಅದನ್ನು ಖರ್ಚು ಮಾಡಬೇಕು. ಆ ಪಾಪ ಪುಣ್ಯವನ್ನು ಖರ್ಚು ಮಾಡಲಿಕ್ಕೆ ನಾವು ಪುನಃ 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 ಜನ್ಮ ಹತ್ತಿ ತೆಗೆದುಕೊಂಡು ಬರಬೇಕು. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೈ ಶಯನಂ. ಪುನಃ ಸಹ ಜನ್ಮಕ್ಕೆ ಬಂದಾಗ ಪುನಃ ಅಜ್ಞಾನದಲ್ಲಿರ್ತೇವೆ. ಸೊ ಅಜ್ಞಾನದಲ್ಲಿದ್ದಾಗ ಪುನಃ ಪಾಪ ಪುಣ್ಯಗಳನ್ನು ಮಾಡ್ತೇವೆ, ಅದು ಪುನಃ ಪುನಃ ಹೋಗಿ ಸೇರ್ತದೆ. ಅದಕ್ಕೋಸ್ಕರ ನಮ್ಮ ಪಾಪ ಪುಣ್ಯಗಳು ಅನಂತ. ಆ ಅನಂತ ಪಾಪ ಪುಣ್ಯಗಳ ಭಂಡಾರ ಭಗವದ್ಗೀತೆಯ ಜ್ಞಾನದಿಂದ ಸುಟ್ಟು ಭಸ್ಮ ಆಗಿಬಿಡ್ತದೆ. ಓ ಪಾಪ ಹೋದ್ರೂ ಪರವಾಗಿಲ್ಲ, ಪುಣ್ಯನೂ ಹೋಗುತ್ತಲ್ರಿ, ಹಾಂ ಅದೇನು ಮಾಡೋದು? ಪಾಪನೂ ಹೋಗಬೇಕು, ಪುಣ್ಯನೂ ಹೋಗಬೇಕು. ಪಾಪ ಪುಣ್ಯ ಎರಡು ಸರಪಳಿಗಳು. ಪಾಪ ಕಬ್ಬಿಣದ ಸರಪಳಿ, ಪುಣ್ಯ ಬಂಗಾರದ ಸರಪಳಿ. ಪಾಪ ಪುಣ್ಯ ಎರಡೂ ಸರಪಳಿಗಳು. ಯಾವುದಕ್ಕೆ ಸಂಬಂಧ ಕಟ್ಟಿ ಹಾಕ್ತಾರೆ ನಮ್ಮನ್ನು? ಜನನ ಮರಣ.
ಜನನ ಮರಣಕ್ಕೆ ಕಟ್ಟಿಹಾಕ್ತವೆ. ಈ ಪಾಪ ಪುಣ್ಯ ಎರಡನ್ನು ಕಳಚಿಕೊಂಡು ನಾನು ಭಗವತ್ ಸ್ವರೂಪ ಅನ್ನೋದು ತಿಳಿದುಕೊಳ್ಳುವುದೇ ಭಗವದ್ಗೀತೆ. ಭಗವಂತನಿಗಿಂತ ನಾವು ಸ್ವಲ್ಪ ಬೇರೆ ಆಗಿದ್ದರೂ ನಮಗೆ ಹತ್ಕೊಳ್ತದೆ ಪಾಪ ಪುಣ್ಯಗಳು. ನಾನು ಭಗವಂತನ ಸ್ವರೂಪ, ಭಗವಂತನೇ ಎಲ್ಲ, ನಾನೇ ಇಲ್ಲ, ಈ ಜ್ಞಾನವೇ ಭಗವದ್ಗೀತೆ. ಈಗ ನಾವೇನು ಹೇಗೆ ತಿರುಗಾಡ್ತಿದೆ, ನಾನೇ ಎಲ್ಲ ಭಗವಂತನೇ ಇಲ್ಲ. ಆಯ್ತಾ, ನಾವೀಗ ನಾವೇ ಭಗವಂತ ಅಂತ ತಿಳ್ಕೊಂಡು ತಿರುಗಾಡ್ತಿದ್ದೇವೆ. ಭಗವಂತನೇ ಎಲ್ಲ, ನಾನು ಅನ್ನೋದು ಇಲ್ಲ. ನಾನು ಅಂದರೆ ಈ ಅಹಂಕಾರ, ಅದು ಇಲ್ಲ ಅಂತ ಗೊತ್ತಾಗೋದು ಆತ್ಮಜ್ಞಾನ, ಅದೇ ಅದ್ವೈತ. ಆ ಅದ್ವೈತ ಜ್ಞಾನಕ್ಕೋಸ್ಕರ ಭಗವದ್ಗೀತೆಯನ್ನು ಓದಬೇಕು, ಭಗವದ್ಗೀತೆಯನ್ನು ಭಗವದ್ಗೀತೆ ಸಾರಾಂಶ ತಿಳ್ಕೊಳ್ಬೇಕು. ಇದು ಮುಕ್ತಿಯ ಮಾರ್ಗವನ್ನು ತೋರಿಸ್ಕೊಡ್ತದೆ. ಭಗವದ್ಗೀತೆಯಲ್ಲಿ ಇರುವುದು 18 ಅಧ್ಯಾಯ. ಈ 18 ಅಧ್ಯಾಯಗಳ ಭಗವದ್ಗೀತೆ 6 ಅಧ್ಯಾಯಗಳ 3 ಭಾಗ. ಮೊದಲನೇ 6 ಅಧ್ಯಾಯ, 2ನೇ 6 ಅಧ್ಯಾಯ, ಕೊನೆಯ 6 ಅಧ್ಯಾಯ. ಈ 6 ಅಧ್ಯಾಯಗಳಲ್ಲಿ ಏನಿದೆಪ್ಪ? ಮೊದಲನೇ 6 ಅಧ್ಯಾಯದಲ್ಲಿ ಭಗವಂತ ನಿಮ್ಮ ಬಗ್ಗೆ ಹೇಳ್ತಾನೆ, ನೀವು ಯಾರು ಅಂತ ಹೇಳ್ತಾನೆ. ನಿಮ್ಮ ಬಗ್ಗೆ ತಿಳ್ಕೊ ಅಂತ ಹೇಳ್ತಾನೆ ಭಗವಂತ ಮೊದಲನೇ 6 ಅಧ್ಯಾಯದಲ್ಲಿ. 2ನೇ 6 ಅಧ್ಯಾಯದಲ್ಲಿ ಭಗವಂತ ನಾನು ಯಾರು ಅಂತ ಹೇಳ್ಕೊಳ್ತ, ನಾನಂದ್ರೆ ಈಶ್ವರ, ಭಗವಂತ ಯಾರು ಅಂತ ಹೇಳ್ಕೊಳ್ತಾನೆ. 3ನೇ 6 ಅಧ್ಯಾಯದಲ್ಲಿ ಅಂದರೆ 13ನೇ ಅಧ್ಯಾಯದ 18ನೇ ಅಧ್ಯಾಯದಲ್ಲಿ ಈ ಭಗವಂತ ಮತ್ತು ಜೀವ, ನೀವು ಮತ್ತು ಪರಮಾತ್ಮ, ಈ ಸಂಬಂಧವನ್ನು ಹೇಳ್ಕೊಡ್ತಾನೆ. ಹಾಗಾಗ್ಬಿಟ್ಟು ಭಗವದ್ಗೀತೆ ಅನ್ನೋದು 18 ಅಧ್ಯಾಯದ 3 ಭಾಗಗಳಲ್ಲಿ ಎಲ್ಲ ಉಪನಿಷತ್ತುಗಳ ಮಹಾವಾಕ್ಯವಾದ ತತ್ ತ್ವಂ ಅಸಿ ಅಂದರೆ, ತತ್ ಅಂದರೆ ಆ ಈಶ್ವರ, ತತ್ ಅಂದರೆ ಆ ಭಗವಂತ, ತ್ವಂ ಅಂದರೆ ನೀವು, ಅಸಿ ಅಂದರೆ ಅದೇ ಆಗಿದ್ದೀರಪ್ಪ, ನೀವು ಭಗವಂತನ ಸ್ವರೂಪವೇ ಆಗಿದ್ದೀರಾ. ಅಯ್ಯೋ ಇದು ಹೇಗಪ್ಪ, ಇದು ನಾನು ಭಗವಂತನ ಸ್ವರೂಪ ಆಗೋದು ಹೇಗೆ? ಹಾಂ, ಮಹಾಪಾಪ, ಮಹಾ ಅತ್ಯಾಚಾರ, ಮಹಾ ಅನ್ಯಾಯ. ಅದು ನಾನು ಅಂತ ಹೇಳ್ತಿಲ್ಲ, ನೀವಲ್ಲ, ಆ ನಾನು ಹೇಳ್ತಿರೋ ಅಹಂಕಾರ. ನೀವು ಯಾವಾಗ ನಾನು ಅನ್ನೋ ಅಹಂಕಾರ ಬಿಡ್ತೀರಿ, ಅದು ಭಗವಂತ ಸ್ವರೂಪ ಆಗ್ತೀರ. ಸೊ ನಾನು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಾನು ಅಂತ ನೀವು ಎಷ್ಟರವರೆಗೆ ದೇಹ ಮನಸ್ಸು ಬುದ್ಧಿ ಗಟ್ಟಿಯಾಗಿಟ್ಕೊಳ್ತೀರ, ಭಗವಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಬೇರೆ, ನೀವು ಬೇರೆ. ಆದರೆ ಯಾವಾಗ ನೀವು ನಾನು ಯಾವುದು ಅಂತ ನಿಜವಾದ ಅರ್ಥ ತಿಳ್ಕೊಳ್ತೀರಾ, ನಾನು ಅನ್ನೋ ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ತಿಳ್ಕೊಳ್ತೀರಾ, ಆಗ ಭಗವಂತನ ಸ್ವರೂಪವೇ ಆಗ್ತೀರಾ. ಅದೇ ಮುಕ್ತಿ, ಅದೇ ಮುಕ್ತಿಯ ಜ್ಞಾನವನ್ನು ಭಗವದ್ಗೀತೆ ಹೇಳ್ಕೊಡ್ತದೆ. ಮೊದಲನೇ 6 ಅಧ್ಯಾಯದಲ್ಲಿ ತ್ವಂ, 2ನೇ 6 ಅಧ್ಯಾಯದಲ್ಲಿ ತತ್, 3ನೇ 6 ಅಧ್ಯಾಯದಲ್ಲಿ ಅಸಿ ಅಂದರೆ ತತ್ ತ್ವಂ ಅಸಿ. ಇದನ್ನು ಸ್ಪಷ್ಟವಾಗಿ ಭಗವದ್ಗೀತೆ ಹೇಳಿಕೊಡ್ತದೆ. ಹಾಗಾದರೆ ಭಗವದ್ಗೀತೆಯಲ್ಲಿ ವಿಷಯ ಏನಿದೆಪ್ಪ? ಭಗವದ್ಗೀತೆಯಲ್ಲಿರುವ ವಿಷಯ 2, ಜ್ಞಾನ ಮತ್ತು ಕರ್ಮ. ಭಗವದ್ಗೀತೆ, ಇಡೀ ಭಗವದ್ಗೀತೆಯಲ್ಲಿ 2ನೇ ವಿಷಯ ಜ್ಞಾನ ಮತ್ತು ಕರ್ಮ. ಎಂಥ ಜ್ಞಾನ ಇದು? ಆತ್ಮಜ್ಞಾನ. ಅಂದರೆ ನಾನು ಅಂದರೆ ಯಾರು ಅಂದರೆ ನಾನು ಅಂತ ಏನು ತಿಳ್ಕೊಂಡಿಲ್ಲ, ನಾನು ಅಲ್ವೇ ಅಲ್ಲ. ನೀವು ನಾನು ಅನ್ನೋ ದೇಹ ಮನಸ್ಸು ಬುದ್ಧಿ ಅನ್ನೋ ಭ್ರಮೆಯಲ್ಲಿದ್ದೀರ, ಅದು ಅಲ್ಲ. ನಿಜವಾದ ನಾನು ಅಂದರೆ ಭಗವಂತ. ಆ ನಿಜವಾದ ನಾನು ಯಾರು ಅಂತ ತಿಳ್ಕೊಳ್ಳದೆ ಜ್ಞಾನ. ಇದಕ್ಕೆ, ಈ ಜ್ಞಾನಕ್ಕೆ ಆತ್ಮಜ್ಞಾನ ಅಂತ ಹೇಳ್ತಾರೆ, ಇದಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಎರಡೂ ಒಂದೇ. ಅದಕ್ಕೆ ನಾನು ಹೇಳ್ತೇನೆ, ಹೇಳಿ, ಆತ್ಮದರ್ಶನಂ.
ಬ್ರಹ್ಮದರ್ಶನಂ ಆತ್ಮದರ್ಶನಂ ಸತ್ಯದರ್ಶನಂ ಮೊದಲು ನಾನು ಯಾರು ಅಂತ ತಿಳ್ಕೊಳ್ಳಿ. ಇದು ಭಗವಂತನಿಗೆ ಸಾಕ್ಷಾತ್ಕಾರ ದಾರಿ. ಮೊದಲು ನೀವು ಭಗವಂತನ ಕಾಣಬೇಕಾದ್ರೆ ಮೊದಲು ನೀವು ಯಾರು ಅಂತ ತಿಳ್ಕೊಬೇಕಲ್ಲ. ನಾವು ಯಾರು ಅಂತ ಭ್ರಮೆಯಲ್ಲಿ ಜೀವನ ಮಾಡಿದರೆ ಭಗವಂತ ಇಲ್ಲಿ ಕಾಣ್ತಾನೆ. ಸೊ ಮೊದಲು ನಾನು ಯಾರು ಅಂತ ತಿಳ್ಕೊಬೇಕು. ಅದಕ್ಕೆ ಆತ್ಮದರ್ಶನ ಅಂತ ಹೇಳುದು. ನಾನು ಯಾರು ಅಂತ ತಿಳ್ಕೊಂಡ್ಮೇಲೆ ಭಗವಂತನ ಜ್ಞಾನ ಬರ್ತದೆ, ಅದಕ್ಕೆ ಬ್ರಹ್ಮದರ್ಶನ ಅಂತ ಹೇಳುದು. ನಾನು ಯಾರು ಮೊದಲನೇ ಹಂತ, ಭಗವಂತ ಯಾರು ಎರಡನೇ ಹಂತ. ನಾನು ಯಾರು ಅಂತ ಗೊತ್ತಾಗುತ್ತೆ. ನಾವು ಭಗವಂತನ ಹುಡುಕ್ತಾ ಹೋದರೆ ಏನಾಗುತ್ತೆ, ಅಜ್ಞಾನದಲ್ಲಿ ಹುಡುಕಿದ ಹಾಗೆ ಆಗುತ್ತದೆ. ಆ ನಾನು ಯಾರು ಅಂತ ಹೇಳಿದ ಆತ್ಮದರ್ಶನ, ಭಗವಂತ ಯಾರು ಬ್ರಹ್ಮದರ್ಶನ. ಈ ಆತ್ಮದರ್ಶನ ಬ್ರಹ್ಮದರ್ಶನವೇ ಸತ್ಯದರ್ಶನ, ಅದೇ ಸತ್ಯ. ಉಳಿದವೆಲ್ಲ ಮಿಥ್ಯ ಅಥವಾ ಕನಸು, ಮಾಯೆ. ಈ ಮಾಯೆಯಿಂದ ಹೊರಗೆ ಬರಲಿಕ್ಕೆ ಭಗವದ್ಗೀತೆ ಒಂದು ಭಗವದ್ಗೀತೆ ನಮಗೆ ಮಾರ್ಗದರ್ಶನ ಕೊಡ್ತದೆ. ಭಗವದ್ಗೀತೆಯ ವಿಷಯಗಳು ಎರಡು, ಜ್ಞಾನ ಮತ್ತು ಕರ್ಮ. ಜ್ಞಾನ ಏನು? ಆತ್ಮಜ್ಞಾನ. ಜ್ಞಾನ ಏನು? ಬ್ರಹ್ಮಜ್ಞಾನ. ಹಾಗಾಗ್ಬಿಟ್ಟು ಭಗವದ್ಗೀತೆಯ ವಿಷಯ ಬ್ರಹ್ಮವಿದ್ಯೆ. ಇದನ್ನು ಇದು ಬ್ರಹ್ಮವಿದ್ಯೆ ಪಡ್ಕೋಬೇಕಾದ್ರೆ, ಆತ್ಮಜ್ಞಾನ ಪಡ್ಕೋಬೇಕಾದ್ರೆ ನಾವು ಹೇಗೆ ಜೀವನ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ನಾವು ಏನು ಕೆಲಸ ಮಾಡಬೇಕು, ಇದು ಕರ್ಮ. ಹಾಗಾಗ್ಬಿಟ್ಟು ಭಗವದ್ಗೀತೆ ಎರಡು ವಿಷಯಗಳು, ಜ್ಞಾನ ಮತ್ತು ಕರ್ಮ. ಕರ್ಮ ಅಂದ್ರೇನು? ನೀವು ಹೇಗೆ ಜೀವನ ಮಾಡಬೇಕು, ನೀವು ಹೇಗೆ ಕೆಲಸ ಮಾಡಬೇಕು, ಹೇಗೆ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡಿಬೇಕು ಅಂತ ಹೇಳೋದು ಕರ್ಮ ಮಾರ್ಗ, ಕರ್ಮ. ಸೊ ಭಗವದ್ಗೀತೆ ಎರಡು ವಿಷಯ ಹೇಳ್ತದೆ, ಜ್ಞಾನ ಮತ್ತು ಕರ್ಮ. ಇಡೀ ಭಗವದ್ಗೀತೆ ಎರಡೇ ಎರಡು ವಿಷಯ, ಜ್ಞಾನ ಕರ್ಮ. ಜ್ಞಾನ ಅಂದರೆ ಯಾವುದದು? ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಕರ್ಮ ಅಂದರೆ ನೀವು ಜೀವನ ಮಾಡುವ ರೀತಿ. ಇದನ್ನು ಎರಡನ್ನು ತಿಳ್ಕೊಂಡ್ರೆ ಅದು ಮುಕ್ತಿಯನ್ನು ಕೊಡ್ತದೆ. ಪ್ರಪಂಚದ ಯಾವುದೇ ಆಧ್ಯಾತ್ಮಿಕ ಗ್ರಂಥ ಇಷ್ಟು ಸ್ಪಷ್ಟವಾಗಿ ಮುಕ್ತಿಯ ಮಾರ್ಗವನ್ನು ಹೇಳ್ಕೊಳ್ಳೋದಿಲ್ಲ. ಭಗವದ್ಗೀತೆಯಷ್ಟು ಸ್ಪಷ್ಟ ಜ್ಞಾನ ಬೇರೆ ಎಲ್ಲೂ ಸಿಗುವುದಿಲ್ಲ. ಹಾಗಾಗ್ಬಿಟ್ಟು ಭಗವದ್ಗೀತೆ ಅಧ್ಯಯನ ಮಾಡಬೇಕು. ಭಗವದ್ಗೀತೆಯಲ್ಲಿ ಸುಮಾರು 700 ಜಾಸ್ತಿ ಶ್ಲೋಕಗಳಿದ್ದಾವೆ. ನಮಗೆಲ್ಲರಿಗೂ ಅಷ್ಟೆಲ್ಲ ಶ್ಲೋಕಗಳು ಓದಲಿಕ್ಕೆ ಕಷ್ಟ ಆಗುತ್ತದೆ, ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಭಾವನೆಯಿಂದ ಅದರಲ್ಲಿ 108 ಶ್ಲೋಕಗಳನ್ನ ಆಯ್ದು ಆ ಇಡೀ ಭಗವದ್ಗೀತೆ ಸಾರಾಂಶನ 108 ಶ್ಲೋಕಗಳಲ್ಲಿ ಹೇಳುವ ಪ್ರಯತ್ನ ಇದು, ಈ ಗೀತಾಜ್ಞಾನ ಇದನ್ನ. ಅದಕ್ಕೆ ಈ 108 ಶ್ಲೋಕ ಭಗವದ್ಗೀತೆ ಪುಸ್ತಕ ಮಾಡಿದರು. ಈ ಭಗವದ್ಗೀತೆ ಪುಸ್ತಕದಲ್ಲಿ 108 ಶ್ಲೋಕ ಇದೆ. ಇದನ್ನು ಓದಿದ ಹೆಚ್ಚು ಕಡಿಮೆ ಭಗವದ್ಗೀತೆ ಸಾರಾಂಶ ತಿಳಿತದೆ. ಹಾಗಾಗಿಬಿಟ್ಟು ಈ ಇಲ್ಲಿ ಈ ನಡೀತಿರೋ ಕ್ಲಾಸಲ್ಲಿ ಪ್ರತಿ ಗುರುವಾರ ಭಗವದ್ಗೀತೆಯ 108 ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕ ತೆಗೆದುಕೊಂಡು ಆ ಶ್ಲೋಕವನ್ನು ಅರ್ಥ ಚಿಂತನೆ ಮಾಡಿ ಹೋಗೋಣ. ಈ 108 ಶ್ಲೋಕಗಳನ್ನು ತಿಳಿದುಕೊಂಡಾಗ ಭಗವದ್ಗೀತೆ ಹೆಚ್ಚು ಕಡಿಮೆ ಇಡೀ ಭಗವದ್ಗೀತೆ ಸಾರಾಂಶ ತಿಳಿತದೆ. ಇದು ಉದ್ದೇಶ.